ವೆಲ್ಕಮ್ ಬ್ಯಾಕ್. ಮೈಸೂರು ಜಿಲ್ಲೆಯ ಟಿ ನರಸೀಪುರ ತಾಲೂಕಲ್ಲಿ ಸುಮಾರು 12 ಕುಟುಂಬಗಳಿಗೆ ಸಾಮಾಜಿಕ ಬಹಿಷ್ಕಾರವನ್ನು ಹಾಕಲಾಗಿದೆ. ತಮಗಾದ ಅನ್ಯಾಯವನ್ನು ಪ್ರಶ್ನಿಸಿದ ಮೂಗೂರು ಗ್ರಾಮದ 12 ಕುಟುಂಬಗಳಿಗೆ ಸಾಮಾಜಿಕ ಬಹಿಷ್ಕಾರವನ್ನು ಹಾಕಲಾಗಿದ್ದು, ಬಹಿಷ್ಕಾರಕ್ಕೆ ಒಳಗಾಗಿರುವ ಕುಟುಂಬ ಸದಸ್ಯರನ್ನ ಯಾರೂ ಕೂಡ ಮಾತನಾಡಿಸುವಂತಿಲ್ಲ, ಶುಭ ಸಮಾರಂಭಗಳಿಗೆ ಆಹ್ವಾನಿಸುವಂತಿಲ್ಲ, ನೆರವನ್ನ ಕೊಡುವಂತಿಲ್ಲ. ಬಹಿಷ್ಕಾರಕ್ಕೊಳಗಾದವರ ಮನೆಯ ವಿವಾಹ ಕಾರ್ಯಕ್ರಮದಲ್ಲಿ ಭಾಗಿಯಾದರೆ 25,000 ದಂಡ ವಿಧಿಸಲಾಗ್ತಾ ಇದೆ. ನಮ್ಮ ತಾತನ ಹೆಸರಲ್ಲಿ ಕುಂದಂದಾಸನ ಹೆಸರಲ್ಲಿ 35 ಕುಂಟೆ ಜಮೀನು ಇರುತ್ತೆ ಸರ್. ಅಲ್ಲಿ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಅಧಕಾರಿಗಳು ಕುಮ್ಮ ಕೊಟ್ಕೊಂಡು ಅವರಿಂದ ನಮ್ಮನ್ನ ಬಹಿಷ್ಕಾರ ಹಾಕಿಸಿ, ನಾವು ಯಾವುದೇ ಮದುವೆಗೆ ಹೋಗಬಾರ್ದು, ನಮ್ಮ ಮದುವೆಗೆ ಯಾರು ಬರಬಾರ್ದು, ಯಾರು ಕೆಲಸ ಕೊಡಬಾರ್ದು, ಈ ಥರ ಮಾಡಿ ನಮ್ಮನ್ನ ದಬ್ಬಳಿಕೆ ಆಗಲಿಂದ ಮಾಡ್ತಾ ಇದ್ದಾರೆ ಸರ್. ಎರಡು ಬಹಿಷ್ಕಾರ ಹಾಕಿರೋದು 8 ತಿಂಗಳಾಯ್ತು ಸರ್. 7 ವರ್ಷದಿಂದ ಈ ಕೇಸ್ ವಿಚಾರವಾಗಿ ನಮಗೆ ಸಿಕ್ಕಾಪಟ್ಟ ಕಾಟ ಕೊಟ್ಕೊ ಬಂದಿದ್ದಾರೆ ಸರ್. ನರಸೀಪುರದ ಮೇಡಮ್ ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿ ಕೋಮಲ ಮೇಡಮ್ ಹಾಗೂ AW ತಿಪ್ಪರೆಡ್ಡಿ ಅವರು ಸಿಕ್ಕಾಪಟ್ಟೆ ಅಕ್ರಮಗಳು ಮಾಡ್ತಿದ್ದಾರೆ ಸರ್. ನಮ್ಮ ಮೇಲೆ ದಬ್ಬಳಿಕೆ ಮಾಡ್ತಿದ್ದಾರೆ, ಸ್ಪಾಟ್ಗೆ ಬಂದು ಎದುರಿಸ್ತಾ ಇದ್ದಾರೆ ಸರ್, ಕಂಪ್ಲೇಂಟ್ ಕೊಡಿಸ್ತಾ ಇದ್ದಾರೆ. ಜಾಗ ನಮ್ಮದು ಸರ್ 35 ಕುಂಟೆ ಇರುತ್ತೆ. ನಮ್ಮದು 12 ಕುಟುಂಬಗಳಿಗೆ ಬಹಿಷ್ಕಾರ ಹಾಕಿದ್ದಾರೆ ಸರ್. ನಾವು ದೂರು ಕೊಟ್ಟಿದ್ದೀವಿ ಸರ್, DC ಕೊಟ್ಟಿದ್ದೀವಿ, SP ಕೊಟ್ಟಿದ್ದೀವಿ, IG ಕೊಟ್ಟಿದ್ದೀವಿ, ಉಪವಿಭಾಗಾಧಿಕಾರಿ ಅವ್ರಿಗೂ ಕೊಟ್ಟಿದ್ದೀವಿ ಸರ್. ನಮ್ಮ ತಾಯಿಯವರು ಗ್ರಾಮ ಪಂಚಾಯತಿ ಮೆಂಬರು ಕೂಡ ಅವ್ರನ್ನೂ ಸೇರಿಸಿ ಬಹಿಷ್ಕಾರ ಹಾಕಿದ್ದಾರೆ ಸರ್. ನಾವು ಪರಿಶಿಷ್ಟ ಪಂಗಡದವರಾಗಿರೋದ್ರಿಂದ ಈಗ ಈ ಥರ ಮಾಡ್ತಿದ್ದಾರೆ ಸರ್. ನಾಯಕ ಜನಾಂಗದಿಂದ ಒಂದು 250 ಕುಟುಂಬ ಇದ್ದೀವಿ ನಾವಲ್ಲಿ. ಅದರಲ್ಲಿ ನಮ್ಮ ಜಾಗದ ವಿಷಯಕ್ಕೆ ಮಾತಾಡ್ಕೋಕ ನಮ್ಮದು 12 ಶೀಟು ಬಹಿಷ್ಕಾರ ಹಾಕಿದ್ದಾರೆ. ನಮ್ಮ 12 ಕುಟುಂಬ ಬಹಿಷ್ಕಾರ ಹಾಕಿದ್ದಾರೆ. ನನ್ನ ತಮ್ಮದಿರ್ದು ಇಬ್ಬರದ್ದು ಮದುವೆ ಆಯ್ತಿತ್ತು, ಕರೆಕ್ಕೆ ಹೋದಕ್ಕೆ ಒಂದು 50 ಶೀಟ್ ಬಂದಿದ್ದರು, ಅವ್ರನ್ನೂ ಬಿಟ್ಬಿಟ್ಟಿದ್ದಾರೆ ಸರ್. ಒಟ್ಟು 25 ಯಾರು ಬಂದ್ರೆ 25,000 ತಪ್ಪು ಅಂತ ಹೇಳ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ KP ನಾಗರಾಜ್ ನೀಡ್ತಾರೆ. KP ನಾಗರಾಜ್, ಏನು ಓಬಿರಾಯನ್ ಕಾಲದಲ್ಲಿ ಇದ್ದಾರ, ಇನ್ನೂ ಕೂಡ ಬಹಿಷ್ಕಾರ ಇದೆ ಅದನ್ನೆಲ್ಲ ನಂಬ್ಕೊಂಡು ಇವರು ಹೊರಗಿದ್ದಾರೆ ಅಂದ್ರೆ ಯಾಕೆ, ಯಾರು ಕುಮ್ಮಕ್ಕಿದೆಲ್ಲ ಅದಕ್ಕೂ ಅಂತ? ನಿಜಕ್ಕೂ ಕೂಡ ಎಲ್ಲರೂ ಕೂಡ ನಾಗರಿಕ ಸಮಾಜ ತಲೆ ತಗ್ಗಿಸುವಂತಹ ಘಟನೆಗಳು, ಅದರಲ್ಲೂ ಕೂಡ ಮೈಸೂರಿನಂತಹ ಜಿಲ್ಲೆಯಲ್ಲಿ ಈ ರೀತಿಯಂತ ಪ್ರಕರಣಗಳು ನಡೀತಾ ಇರುವಂತಹದ್ದೇ ಬಹಳ ಆತಂಕದ ವಿಚಾರ ಅಂತ ಹೇಳ್ಬೋದು. ಮೈಸೂರು ಜಿಲ್ಲೆಯ ಟಿ ನರಸೀಪುರ ತಾಲೂಕಿನ ಮೂಗೂರು ಗ್ರಾಮದಲ್ಲಿ ಒಟ್ಟು 12 ಕುಟುಂಬಗಳಿಗೆ ಸಾಮಾಜಿಕವಾದಂತಹ ಬಹಿಷ್ಕಾರವನ್ನ ಹಾಕಲಾಗಿದೆ. ಅದರಲ್ಲಿ ಒಂದು ಕುಟುಂಬ ಗ್ರಾಮ ಪಂಚಾಯತಿ ಸದಸ್ಯ ಕುಟುಂಬವೂ ಕೂಡ ಇದೆ. ಅಂದ್ರೆ ಇಷ್ಟರ ಮಟ್ಟಿಗೆ ಕೆಲವೊಂದಿಷ್ಟು ಹಳ್ಳಿಗಳಲ್ಲಿ ಇನ್ನೂ ಕೂಡ ಈ ರೀತಿಯಾದಂತಹ ದಬ್ಬಾಳಿಕೆಗಳು ಕಂಟಿನ್ಯೂ ಆಗ್ತಾ ಇದೆ. ಕೆಲವರು ಪ್ರಶ್ನೆ ಮಾಡ್ಬೋದು, ಎಲ್ಲಿದೆ ಬಹಿಷ್ಕಾರ ಆಗಿ ಹೇಗೆ ಅಂತ. ಅಂತವ್ರಿಗೆ ಒಂದು ರೀತಿಯಾದಂತಹ ಉತ್ತರದ ರೀತಿಯಲ್ಲಿ ಕಾಣ್ತಾ ಇದೆ. ಇನ್ನೂ ಕೂಡ ಕೆಲವೊಂದಿಷ್ಟು ಹಳ್ಳಿಗಳಲ್ಲಿ ಕೆಲವೊಂದಿಷ್ಟು ಸಮುದಾಯಗಳನ್ನ ಬಹಿಷ್ಕಾರ ಹಾಕುವಂತಹ ಪ್ರಕ್ರಿಯೆಗಳು ಸಾಗ್ತಾ ಇದೆ ಅನ್ನುವಂಥದ್ದು. ಪಠ್ಯದಲ್ಲಿ ಮೂಗೂರು ಗ್ರಾಮದ ಈ 12 ಕುಟುಂಬಗಳಿಗೆ ಸಾಮಾಜಿಕವಾಗಿ ಬಹಿಷ್ಕಾರವನ್ನ ಹಾಕಲಾಗಿದೆ. ಗ್ರಾಮ ಪಂಚಾಯತಿಯ ಸದಸ್ಯೆಯನ್ನ ಕುಟುಂಬವನ್ನು ಕೂಡ ಬಹಿಷ್ಕಾರವನ್ನ ಮಾಡಲಾಗಿದೆ. ಈ ಕುಟುಂಬದವರನ್ನು ಯಾರು ಕೂಡ ಮಾತನಾಡಿಸುವಂತಿಲ್ಲ, ಶುಭ ಸಮಾರಂಭಗಳಿಗೆ ಇವರು ಯಾರು ಕೂಡ ಕರೆಯುವಂತಿಲ್ಲ. ಅಲ್ಲ ಕೆಪಿ ನಾಗರಾಜ್, ಯಾರೋ ಅಧಿಕಾರಿಗಳಿಬ್ಬರ ಹೆಸರನ್ನು ಕೂಡ ಫ್ಯಾಮಿಲಿ ಹೇಳ್ತಿತ್ತಲ್ಲ, ಅವ್ರ ಮೇಲೆ ನೇರವಾಗಿ ಕೇಸ್ ಫೈಲ್ ಮಾಡ್ಕೊಂಡು ಅಥವಾ ವಿಚಾರಣೆಗೆ ಒಳಪಡಿಸಬಹುದಲ್ಲ, ಯಾಕೆ ಹೆದರುತ್ತಿದ್ದಾರೆ ಹಾಗಾದ್ರೆ? ಅಲ್ಲ, ಈಗ ಖಂಡಿತವಾಗ್ಲೂ ಕೂಡ ಮುಂದಿನ ಪ್ರೋಸೆಸ್ ಆಗ್ಬೇಕಾಗಿರುವಂತಹದ್ದೇ. ಮೈಸೂರು ಜಿಲ್ಲಾಡಳಿತ ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಬೇಕಾಗುತ್ತೆ. ಯಾಕಂದ್ರೆ 12 ಕುಟುಂಬಗಳು ಮತ್ತು ಜೊತೆಗೆ ಅಧಿಕಾರಿಗಳು ಕೂಡ ಕೆಲವರು ಶಾಮೀಲ್ ಆಗಿದ್ದಾರೆ, ಅವರಿಗೆ ಗೊತ್ತಿದ್ರು ಕೂಡ ಇದನ್ನ ಮುಂದುವರಿಸೋದಕ್ಕೆ ಬಿಟ್ಟಿದ್ದಾರೆ ಅನ್ನುವಂತ ಆರೋಪಗಳನ್ನ ಈ ಕುಟುಂಬದವರು ಮಾಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಮೈಸೂರು ಜಿಲ್ಲಾಡಳಿತ ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿಕೊಂಡ್ರೆ ಭವಿಷ್ಯದಲ್ಲಿ ಈ ರೀತಿಯಾದ ಪ್ರಕರಣಗಳು ಬೇರೆ ಗ್ರಾಮಗಳಲ್ಲಿ ನಡೆಯುವಂತದ್ದು ತಪ್ಪುತ್ತೆ. ವಿದ್ಯಾ, ಧನ್ಯವಾದ KP ನಾಗರಾಜ್ ತಮ್ಮೆಲ್ಲ ಮಾಹಿತಿಗೆ.